ಹೋರಾಟ ಹೋರಾಟ ಇವತ್ತು ಯಶಸ್ವಿಗೊಂಡಿದೆ. ಮಾರ್ಚ್ 3ನೇ ತಾರೀಕು ದೀಕ್ಷಾ ಲಿಂಗಾಯತ ಕ್ಷೇತ್ರ, ಈ ಮಲೆವಾಡ ಲಿಂಗಾಯತ ಕ್ಷೇತ್ರಕ್ಕೆ ಬಂದು ಹೋರಾಟ ಮಾಡಿರಿ. ನಂತರ 11ನೇ ಜಿಲ್ಲೆ ಯಾವುದೋ ದೀಕ್ಷಾ ಲಿಂಗಾಯತ ಕ್ಷೇತ್ರ, ಮೊಟ್ಟ ಮೊದಲ ಬಾರಿಗೆ ಕಲಬುರಗಿಯಲ್ಲಿ, ಇವತ್ತರ ಕಲಬುರಗಿಯ ಶಕ್ತಿ ಪ್ರಶ್ನೆ ಆಗಿಲ್ಲ, ಯಾವ ರೀತಿ ಶಿವಮೊಗ್ಗದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ, ಅದೇ ತರಣಿಗೆ ಕಲಬುರಗಿಯಲ್ಲಿ ಮಾರ್ಚ್ 3ನೇ ತಾರೀಕು ಕನಿಷ್ಠ ಅಂತಂದು ಸಹ 50,000 ಸಂಖ್ಯೆಯಲ್ಲಿ ದೀಕ್ಷಾ ಲಿಂಗಾಯತರು ಕೂಡಿಸಿ ಅಲ್ಲೇ ಹೈಕಮಾಂಡ್ ಐತಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲೇ ಎಲ್ಲಿ ಗುಲ್ಬರ್ಗರು, ಹಾಗಾಗಿ ಅಲ್ಲಿ ನಾವು ಹೋರಾಟ ಮಾಡಿ ಖರ್ಗೆ ಅವರು ಒತ್ತಡ ಹಾಕಿದ್ರೆ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಹೇಳಿ ಮೀಸಲಾತಿ ಕೊಡಿಸ್ತಾರೆ ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಗುಲ್ಬರ್ಗದಲ್ಲಿ ಮಾರ್ಚ್ 3ನೇ ತಾರೀಕು ಅಲ್ಲಿಯೂ ಒತ್ತಡ ಹಾಕೊಂಡು ಪ್ರಯತ್ನ ಮಾಡ್ತೀವಿ. ಬಹಳ ಜನ ಶಿವಮೊಗ್ಗದಲ್ಲಿ ಹೋರಾಟ ಶುರು ಮಾಡಿದಾಗ ಸ್ವಾಮೀಜಿ ಅವರು ಇಲ್ಲೇ ಬಂದರೆ ಹಾಗೆ ಹೀಗೆ ತಪ್ಪು ಕಲ್ಪಾಡೋದು, ಎಲ್ಲಾ ಕ್ಷೇತ್ರಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ನಮ್ಮ ಸಮಾಜ ಐತಿ ಎಲ್ಲಾ ಕ್ಷೇತ್ರಕ್ಕೆ ಹೋಗ್ತೀವಿ, ಖರ್ಗೆ ಕ್ಷೇತ್ರಕ್ಕೆ ಹೋಗ್ತೀವಿ, ಸಂದರ್ಭ ಬಂದ್ರೆ ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಕ್ಷೇತ್ರಕ್ಕೂ ಹೋಗಿ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಕಿಚ್ಚ ಪಡ್ತಾ, ಆ ಕಾರಣಕ್ಕೂ ಸನ್ನತ ಯಾರೋ ತಪ್ಪಾಗಿ ಮಾಡಬಾರ್ದು. ಎಲೆಕ್ಷನ್ ಬಂತು, ಎಂಪಿ ಎಲೆಕ್ಷನ್ ಬಂದೈತಿ, ಅದಕ್ಕೋಸ್ಕರ ಪಂಚಮಸಾರಿಗಳು ಶಿವಮೊಗ್ಗದಲ್ಲಿ ಜಾಗೃತಿಗೊಂಡಿದ್ದಾರೆ. ಹೋ ಸರಿ ಹಿಂಗ ಜಾಗೃತಿಗೊಂಡು ಬಹಳ ಅವ್ರಿಗೆ ತ್ರಾಸ ಕೊಟ್ಟು ಬಹಳ ಏನು ತಿಣಿಕಾಳಿಗೆ ಎದ್ಬಿಟ್ರು ಪೂರ್ತಿ. ನಾ ಶಿಕಾರ್ಪುರಕ್ಕೆ ಬಂದು ಹೋದ ನೋಡ್ತೈತೆ, ನಮ್ ಜನ ಬುದ್ಧಿ ಸ್ವಲ್ಪ ಸ್ವಾಮೀಜಿ ಅಂತ ಅಷ್ಟು ಒದ್ದಾಡೋಗ್ಬಿಟ್ಟು ಬಿಡ್ತೀವಿ, ಆ ರೀತಿ ಆಯ್ತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೀಸಲಾತಿ ಹೋರಾಟಕ್ಕೆ ನೀವು ಮಾಡಿರ್ತಕ್ಕಂತ ಅನ್ಯಾಯ ಅಂತ. ಆ ಕಾರಣಕ್ಕೆ ನಮ್ಮ ಹೋರಾಟ ಯಾವುದೇ ಸರ್ಕಾರ ಯಾವುದೇ ಪಕ್ಷದ ವಿರುದ್ಧ ಪರ ಅಲ್ಲ, ಇದು ಸರ್ಕಾರದ ಒಳಗಿರ್ತಕ್ಕಂತ ಅವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂತ ಹೋರಾಟ ಅನ್ನೋದನ್ನು ಮತ್ತೆ ನಿಮಗೆ ಹೇಳಿಕ್ಕೆ ಇಚ್ಛಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ್ಕೊಂಡು ಈ ಹೋರಾಟವನ್ನು ಮುಂದುವರಿಸೋಣ, ನ್ಯಾಯವನ್ನು ಪಡೆಯೋಣ ಎನ್ನುವಂತ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು, ಸಮಾಜ ಬಂಧುಗಳು, ತಾವೆಲ್ಲರೂ ಬಂದಿರಿ, ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಒಂದೆರಡು ನಿಮಿಷ ನಾನು ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡಿ ಹೋರಾಟವನ್ನು ಮುಗಿಸೋಣ. ನೀವೆಲ್ಲರೂ ಕೇಳ್ಕೊತಂಬರಿ 2 ನಿಮಿಷದಲ್ಲಿ. ಮುಂದಿನ ಹೋರಾಟ ಇವತ್ತು ಯಶಸ್ವಿಗೊಂಡಿದೆ. ಮಾರ್ಚ್ 3ನೇ ತಾರೀಕು ದೀಕ್ಷಾ ಲಿಂಗಾಯತ ಕ್ಷೇತ್ರ, ಈ ಮಲೆವಾಡ ಲಿಂಗಾಯತ ಕ್ಷೇತ್ರಕ್ಕೆ ಬಂದು ಹೋರಾಟ ಮಾಡಿರಿ. ನಂತರ 11ನೇ ಜಿಲ್ಲೆ ಯಾವುದೋ ದೀಕ್ಷಾ ಲಿಂಗಾಯತ ಕ್ಷೇತ್ರ, ಮೊಟ್ಟ ಮೊದಲ ಬಾರಿಗೆ ಕಲಬುರಗಿಯಲ್ಲಿ, ಇವತ್ತರ ಕಲಬುರಗಿಯ ಶಕ್ತಿ ಪ್ರಶ್ನೆ ಆಗಿಲ್ಲ, ಯಾವ ರೀತಿ ಶಿವಮೊಗ್ಗದಲ್ಲಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿದೀವಿ, ಅದೇ ತರಣಿಗೆ ಕಲಬುರಗಿಯಲ್ಲಿ ಮಾರ್ಚ್ 3ನೇ ತಾರೀಕು ಕನಿಷ್ಠ ಅಂತಂದು ಸಹ 50,000 ಸಂಖ್ಯೆಯಲ್ಲಿ ದೀಕ್ಷಾ ಲಿಂಗಾಯತರು ಕೂಡಿಸಿ ಅಲ್ಲೇ ಹೈಕಮಾಂಡ್ ಐತಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲೇ ಎಲ್ಲಿ ಗುಲ್ಬರ್ಗರು, ಹಾಗಾಗಿ ಅಲ್ಲಿ ನಾವು ಹೋರಾಟ ಮಾಡಿ ಖರ್ಗೆ ಅವರಿಗೆ ಒತ್ತಡ ಹಾಕಿದ್ರೆ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಹೇಳಿ ಮೀಸಲಾತಿ ಕೊಡಿಸ್ತಾರೆ ಅನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಗುಲ್ಬರ್ಗದಲ್ಲಿ ಮಾರ್ಚ್ 3ನೇ ತಾರೀಕು ಅಲ್ಲಿಯೂ ಒತ್ತಡ ಹಾಕೊಂಡು ಪ್ರಯತ್ನ ಮಾಡ್ತೀವಿ. ಬಹಳ ಜನ ಶಿವಮೊಗ್ಗದಲ್ಲಿ ಹೋರಾಟ ಶುರು ಮಾಡಿದಾಗ ಸ್ವಾಮೀಜಿ ಅವರು ಇಲ್ಲೇ ಬಂದರೆ ಹಾಗೆ ಹೀಗೆ ತಪ್ಪು ಕಲ್ಪಾಡೋದು, ಎಲ್ಲಾ ಕ್ಷೇತ್ರಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ನಮ್ಮ ಸಮಾಜ ಐತಿ ಎಲ್ಲಾ ಕ್ಷೇತ್ರಕ್ಕೆ ಹೋಗ್ತೀವಿ, ಖರ್ಗೆ ಕ್ಷೇತ್ರಕ್ಕೆ ಹೋಗ್ತೀವಿ, ಸಂದರ್ಭ ಬಂದ್ರೆ ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಕ್ಷೇತ್ರಕ್ಕೂ ಹೋಗಿ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಕಿಚ್ಚ ಪಡ್ತಾ, ಆ ಕಾರಣಕ್ಕೂ ಸನ್ನತ ಯಾರೋ ತಪ್ಪಾಗಿ ಮಾಡಬಾರ್ದು. ಎಲೆಕ್ಷನ್ ಬಂತು, ಎಂಪಿ ಎಲೆಕ್ಷನ್ ಬಂದೈತಿ, ಅದಕ್ಕೋಸ್ಕರ ಪಂಚಮಸಾರಿಗಳು ಶಿವಮೊಗ್ಗದಲ್ಲಿ ಜಾಗೃತಿಗೊಂಡಿದ್ದಾರೆ. ಹೋ ಸರಿ ಹಿಂಗ ಜಾಗೃತಿಗೊಂಡು ಬಹಳ ಅವ್ರಿಗೆ ತ್ರಾಸ ಕೊಟ್ಟು ಬಹಳ ಏನು ತಿಣಿಕಾಳಿಗೆ ಎದ್ಬಿಟ್ರು ಪೂರ್ತಿ. ನಾ ಶಿಕಾರ್ಪುರಕ್ಕೆ ಬಂದು ಹೋದ ನೋಡ್ತೈತೆ, ನಮ್ ಜನ ಬುದ್ಧಿ ಸ್ವಲ್ಪ ಸ್ವಾಮೀಜಿ ಅಂತ ಅಷ್ಟು ಒದ್ದಾಡೋಗ್ಬಿಟ್ಟು ಬಿಡ್ತೀವಿ, ಆ ರೀತಿ ಆಯ್ತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೀಸಲಾತಿ ಹೋರಾಟಕ್ಕೆ ನೀವು ಮಾಡಿರ್ತಕ್ಕಂತ ಅನ್ಯಾಯ ಅಂತ. ಆ ಕಾರಣಕ್ಕೆ ನಮ್ಮ ಹೋರಾಟ ಯಾವುದೇ ಸರ್ಕಾರ ಯಾವುದೇ ಪಕ್ಷದ ವಿರುದ್ಧ ಪರ ಅಲ್ಲ, ಇದು ಸರ್ಕಾರದ ಒಳಗಿರ್ತಕ್ಕಂತ ಅವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂತ ಹೋರಾಟ ಅನ್ನೋದನ್ನು ಮತ್ತೆ ನಿಮಗೆ ಹೇಳಿಕ್ಕೆ ಇಚ್ಛಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ್ಕೊಂಡು ಈ ಹೋರಾಟವನ್ನು ಮುಂದುವರಿಸೋಣ, ನ್ಯಾಯವನ್ನು ಪಡೆಯೋಣ ಎನ್ನುವಂತ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು, ಸಮಾಜ ಬಂಧುಗಳು, ತಾವೆಲ್ಲರೂ ಬಂದಿರಿ, ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಒಂದೆರಡು ನಿಮಿಷ ನಾನು ಧ್ಯಾನ ಮಾಡ್ತೀನಿ. ಧ್ಯಾನ ಮಾಡಿ ಹೋರಾಟವನ್ನು ಮುಗಿಸೋಣ. ನೀವೆಲ್ಲರೂ ಕೇಳ್ಕೊತಂಬರಿ 2 ನಿಮಿಷದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.